ಪಿಯುಸಿ ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಪಠ್ಯಕ್ಕೆ ಸ್ವಾಗತ. ನಾವೀಗ ಹಿಂದಿನ ತರಗತಿಯಲ್ಲಿ ಗ್ರಾಮೀಣ ವಸತಿಗಳ ಬಗ್ಗೆ ವಿವರವಾಗಿರ್ತಕ್ಕಂಥ ಮಾಹಿತಿಯನ್ನು ಈಗಾಗಲೇ ತಿಳ್ಕೊಂಡಿದ್ದೀವಿ. ಇವತ್ತು ನಾವು ಪ್ರಮುಖವಾಗಿ ನೋಡ್ತಕ್ಕಂಥ ಮತ್ತೊಂದು ಪ್ರಮುಖ ವಿಷಯ ನಗರ ವಸತಿಗಳು. ಹಾಗಾದ್ರೆ ಇವತ್ತು ನಗರ ವಸತಿಗಳು ನಮಗ ಇತ್ತೀಚಿನ ಜಗತ್ತಿನಲ್ಲಿ ಒಂದು ಮುಖ್ಯವಾಗಿರ್ತಕ್ಕಂಥ ಪ್ರವೃತ್ತಿ ಆಗಿರ್ತಕ್ಕಂಥದನ್ನ ನಾವಿಲ್ಲಿ ನೋಡ್ಬೋದು. ಹಾಗಾದ್ರೆ ಇವತ್ತು ಪ್ರಪಂಚದ ಒಟ್ಟು ಶೇಕಡಾ 51% ಪ್ರಪಂಚದ ಶೇಕಡಾ ಒಟ್ಟು 51% ಅದಕ್ಕಿಂತಲೂ ಹೆಚ್ಚು ಜನಸಂಖ್ಯೆ ನಗರ ಪ್ರದೇಶದಲ್ಲಿ ವಾಸ ಮಾಡತಕ್ಕಂಥದನ್ನ ನಾವು ನೋಡ್ತೀವಿ. ಇವತ್ತು ಆ ನಗರಗಳು ಬೃಹತ್ ಜನರ ಕೇಂದ್ರ ಸ್ಥಳವಾಗಿದ್ದು ಆಡಳಿತಾತ್ಮಕ, ಶೈಕ್ಷಣಿಕ, ಕೈಗಾರಿಕೆ ಹಾಗೂ ಸಾಮಾಜಿಕ ಸಾಂಸ್ಕೃತಿಕವಾಗಿರ್ತಕ್ಕಂಥ ಚಟುವಟಿಕೆ ಮುಂತಾದ ಕಾರ್ಯಗಳ ಒಂದು ಕೇಂದ್ರವಾಗಿರ್ತಕ್ಕಂಥ ಪ್ರದೇಶವಾಗಿ ಇವತ್ತು ನಗರ ಪ್ರದೇಶಗಳನ್ನ ನಾವು ನೋಡ್ತಾ ಇದ್ದೀವಿ. ಹಾಗಾದ್ರೆ ಸಾಮಾನ್ಯವಾಗಿ ಇವುಗಳು ಗಾತ್ರದಲ್ಲಿ ದೊಡ್ಡದಾಗಿರ್ತಕ್ಕಂಥ ಸ್ಥಾನವನ್ನು ಹೊಂದಿರ್ತವೆ. ಅಂದ್ರೆ ನಗರ ವಸತಿಗಳು ಗಾತ್ರದಲ್ಲಿ ದೊಡ್ಡದಾಗಿರ್ತಕ್ಕಂಥ ವ್ಯವಸ್ಥೆಯನ್ನ ಹೊಂದಿರ್ತೈತಿ. ಆಮೇಲೆ ನಗರಗಳಲ್ಲಿ ವಾಸ ಮಾಡ್ತಕ್ಕಂಥ ಎಲ್ಲ ಜನರು ವ್ಯವಸಾಯೇತರ ಉದ್ಯೋಗದಲ್ಲಿ ಅಥವಾ ವ್ಯವಸಾಯೇತರ ಚಟುವಟಿಕೆಗಳಲ್ಲಿ ತೊಡಗಿರ್ತಕ್ಕಂಥ ನಮಗೆ ಕಂಡು ಬರ್ತಾ ಇದೆ. ಹಾಗಾದ್ರೆ ಈ ನಗರ ಅಂತಕ್ಕಂಥ ಒಂದು ಪದ ಸಾಮಾನ್ಯವಾಗಿ ನಗರ ಅಂತ ಹೇಳಿ ಕರಿತೀವಿ ಅಥವಾ ಪಟ್ಟಣ ಅಂತ ಹೇಳಿ ಕರಿತೀವಿ ಅಥವಾ ಹಳ್ಳಿಗಳಿಗಿಂತ ಸ್ವಲ್ಪ ದೊಡ್ಡದಾಗಿರ್ತಕ್ಕಂಥ ಪ್ರದೇಶ, ಹಳ್ಳಿಗಳಿಗಿಂತ ಸ್ವಲ್ಪ ದೊಡ್ಡದಾಗಿರ್ತಕ್ಕಂಥ ಪ್ರದೇಶ ಅಂತಕ್ಕಂಥ ಅರ್ಥವನ್ನು ನಾವು ಇಲ್ಲಿ ನೋಡ್ಬೋದು. ಹಾಗಾದ್ರೆ ನಗರಗಳಲ್ಲಿ ದ್ವಿತೀಯ ಹಾಗೂ ತೃತೀಯ ಆರ್ಥಿಕ ವೃತ್ತಿಗಳ ಒಂದು ಪ್ರಾಧಾನ್ಯತೆಯನ್ನು ನಾವು ಇಲ್ಲಿ ಕಾಣಬಹುದಾಗಿರ್ತಕ್ಕಂಥ ವ್ಯವಸ್ಥೆ ನಮಗೆ ಕಂಡುಬರ್ತೈತಿ. ಹಾಗಾಗಿ ಇಲ್ಲಿ ನಗರಗಳಲ್ಲಿ ಪ್ರಾಥಮಿಕ ಉದ್ಯೋಗಗಳಲ್ಲಿ ಪ್ರಾಧಾನ್ಯತೆಯನ್ನು ಹೊಂದಿರತಕ್ಕಂಥ ಒಂದು ಗ್ರಾಮೀಣ ವಸತಿಗಳಿಗಿಂತ ಇಲ್ಲಿ ಇರ್ತಕ್ಕಂಥ ಉದ್ಯೋಗಗಳು ವಿಭಿನ್ನವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಹೊಂದಿರ್ತವು. ಹಾಗಾದ್ರೆ ನಮಗೆಲ್ಲ ಗೊತ್ತಿರಬೇಕು, ವಿಶ್ವದ ನಗರ ಪ್ರಥಮ ನಗರ ಅಂತ ನಾವು ಕರಿತೀವಿ. ಆ ನಗರ ಯಾವ್ದಪ್ಪ ಅಂತಂದ್ರೆ ಲಂಡನ್. ಅಂದ್ರ ಕ್ರಿಸ್ತ ಶಕ 1810 ಇಲ್ಲಿ ಪ್ರಪ್ರಥಮವಾಗಿ 1 ದಶಲಕ್ಷ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಒಂದು ಪ್ರದೇಶ ನಮಗೆ ಕಂಡುಬರುತ್ತೆ. 1 ದಶಲಕ್ಷ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಪ್ರದೇಶ ಯಾವುದು ಅಂತ ಹೇಳಿದ್ರೆ ಲಂಡನ್. ಹಾಗಾಗಿ ಇದನ್ನ ವಿಶ್ವದ ಪ್ರಥಮ ನಗರ ಹೆಸರಿನಿಂದ ಕರಿತೀವಿ. ಲಂಡನ್ ಫಸ್ಟ್ 1 ದಶಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ಇಲ್ಲಿ ಮುಡಿತು. ವಿಶ್ವದ ಪ್ರಥಮ ನಗರ ಅಂತಕ್ಕಂಥ ಹೆಸರಿನಿಂದ ನಾವು ಕರಿತೀವಿ. ಹಾಗಾದ್ರೆ ಇವತ್ತು ಯಾವುದೇ ಒಂದು ಪ್ರದೇಶ ನಗರ ಅಂತ ಹೇಳಿ ಕರೆಸ್ಕೊಳ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ತನ್ನದೇ ಇರತಕ್ಕಂಥ ಕೆಲವಿಷ್ಟು ಮಾನದಂಡಗಳು ಅದು. ಅಂದ್ರೆ ನಮ್ಮ ಭಾರತದ ಜನಗಣತಿಯ ಪ್ರಕಾರ ಯಾವುದೇ ಒಂದು ಪ್ರದೇಶ ನಗರ ಅಂತ ಹೇಳಿ ಅಥವಾ ನಗರ ಎಂಬ ಪದವನ್ನು ಪಡೆದುಕೊಳ್ಬೇಕು ಅಂತ ಹೇಳಿದ್ರೆ ಕೆಲವಿಷ್ಟು ಏನಪ್ಪ ಅಂತಂದ್ರೆ ಈ ಅಂಶಗಳನ್ನು ಹೊಂದಿರತಕ್ಕಂಥ ನಮಗ ಕಂಡು ಬರ್ತೈತಿ. ಹಾಗಾದ್ರೆ ನಗರ ಅಂತ ಹೇಳಿ ಕರೆಸ್ಕೊಳ್ಬೇಕಾದ್ರೆ ಫಸ್ಟ್ ಒಂದ್ ಅಲ್ಲಿ ಏನೇನು ಇರಬೇಕು ಅಂತ ಹೇಳಿದ್ರೆ ಮುನ್ಸಿಪಾಲ್ಟಿ ಇರಬೇಕು, ಪುರಸಭೆ ಇರಬೇಕು. ಆ ಪುರಸಭೆ ಅಂತಕ್ಕಂಥ ಪ್ರದೇಶ ಅದಾಗಿತ್ತಪ್ಪ ಅಂತಂದ್ರೆ ಅದನ್ನ ನಗರ ಅಂತ ಹೇಳಿ ಕರಿತೀವಿ. ಇಲ್ಲ ಅಂದ್ರೆ ಕಾರ್ಪೊರೇಷನ್ ಇರಬೇಕು, ನಗರಸಭೆ ಅಲ್ಲಿಂದ ಕೂಡ ನಾವು ಅದನ್ನ ಏನಂತ ಕರಿತೀವಿ ಅಂತ ಹೇಳಿದ್ರೆ ನಗರ ಅಂತಕ್ಕಂಥ ಹೆಸರಿನಿಂದ ಕರಿತೀವಿ. ಅಥವಾ ಯಾವುದೇ ಒಂದು ಕಂಟೋನ್ಮೆಂಟ್ ಬೋರ್ಡ್ ಅನ್ನು ಹೊಂದಿರಬೇಕು, ಕಂಟೋನ್ಮೆಂಟ್ ಬೋರ್ಡ್ ಅನ್ನ ಹೊಂದಿರತಕ್ಕಂಥ ಪ್ರದೇಶ ಅಥವಾ ಪಟ್ಟಣ ಪ್ರಕಟಿತ ಪಟ್ಟಣ ಪ್ರದೇಶ ಆಗಿತ್ತು ಅಂತ ಹೇಳಿದ್ರೆ ನಾವು ಅದನ್ನೇನಂತ ಕರಿತೀವಪ್ಪ ಅಂತಂದ್ರೆ ನಗರ ಅಂತಕ್ಕಂಥ ಪ್ರದೇಶ ಅಂತ ಹೇಳಿ ನಾವು ಕರಿತೀವಿ. ಇನ್ನು ನೆಕ್ಸ್ಟ್ ಎರಡನೇದಾಗಿ ಅಲ್ಲಿ ಏನಿರ್ಬೇಕಪ್ಪ ಅಂತಂದ್ರೆ ಕೆಲವಿಷ್ಟು ವ್ಯವಸ್ಥೆಯನ್ನ ಬದಲಾವಣೆ ಮಾಡಿ ನಗರ ಅಂತ ಹೇಳಿ ಕರಿತೀವಿ. ಅಲ್ಲಿ ನಮಗೆ ಏನು ಇರ್ಬೇಕಪ್ಪ ಅಂತಂದ್ರೆ ಫಸ್ಟ್ ಕನಿಷ್ಠ 5,000 ಜನಸಂಖ್ಯೆಯನ್ನು ಹೊಂದಿರಬೇಕು. ಕನಿಷ್ಠ 5,000 ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಪ್ರದೇಶ ನಗರ ಅಂತ ಹೇಳಿ ಕರಿಬಹುದು ಅಂತ ಹೇಳಿ ನಾವು ನೋಡ್ಬೋದು. ಇನ್ನು ನೆಕ್ಸ್ಟ್ ಅಲ್ಲಿ ದುಡಿಯುವ ಪುರುಷ ವರ್ಗದ ಶೇಕಡ 75%ಕ್ಕಿಂತ ಹೆಚ್ಚು ಜನರು ವ್ಯವಸಾಯೇತರ ಉದ್ಯೋಗದಲ್ಲಿ ತೊಡಗಿರಬೇಕು. ಅಂದ್ರೆ ವ್ಯವಸಾಯ ಬಿಟ್ಟು ಇತರೆ ಉದ್ಯೋಗದಲ್ಲಿ ತೊಡಗಿರತಕ್ಕಂಥ ಪ್ರದೇಶ ಆಗಿರಬೇಕು. ಹಾಗಾಗಿ ನಮ್ಮ ನಗರ ಅಂತ ಹೇಳಿ ಕರಿತೀವಿ. ಇನ್ನು ನೆಕ್ಸ್ಟ್ ಮೂರನೇದಾಗಿ ಏನಿರ್ಬೇಕಪ್ಪ ಅಂತಂದ್ರೆ ಸಾಮಾನ್ಯವಾಗಿ ಪ್ರತಿ ಚದರ ಕಿಲೋಮೀಟರ್ಗೆ ಕನಿಷ್ಠ 400 ಜನಸಂಖ್ಯೆಯನ್ನು ಹೊಂದಿರಬೇಕು. ಪ್ರತಿ ಚದರ ಕಿಲೋಮೀಟರ್ಗೆ
4 ಜನಸಂಖ್ಯೆ ಹೊಂದಿರತಕ್ಕಂತ ಪ್ರದೇಶ ಅಂದ್ರೆ ಒಂದು ಚೌರಸ್ಪೂರ್ನಲ್ಲಿ ಇರತಕ್ಕಂತ ಪ್ರದೇಶ ಇದು 1 ಕಿಲೋಮೀಟರ್ 1 1 1 ಇದರ ಪ್ರತಿ ಕಿಲೋ ಪ್ರತಿ ಚದರ ಕಿಲೋಮೀಟರ್ ಅಂತ ಹೇಳ್ತೀವಿ. ಇಂತಹ ಪ್ರದೇಶದಲ್ಲಿ ನಮ್ಗೆ ಎಷ್ಟು ಜನಸಂಖ್ಯೆ ಇರುತ್ತಪ್ಪ ಅಂತಂದ್ರ 400 ಜನಸಂಖ್ಯೆ ಇರುತ್ತೆ. ಅಂದ್ರೆ ಅಂತಹ ಪ್ರದೇಶವನ್ನು ನಾವು ನಗರ ಅಂತ ಹೇಳಿ ಕರಿತಾ ಇದೀವಿ. ಹಾಗಾಗಿ ಇವತ್ತು ಈ ರೀತಿ ಇರ್ತಕ್ಕಂತ ವ್ಯವಸ್ಥೆ ಇರಬೇಕು. ಆಮೇಲೆ ಉತ್ತಮವಾಗಿರ್ತಕ್ಕಂಥ ಸಾರಿಗೆ ಸಂಪರ್ಕದ ವ್ಯವಸ್ಥೆ ಇರಬೇಕು. ಉತ್ತಮವಾಗಿರ್ತಕ್ಕಂಥ ಸಾರಿಗೆ ಸಂಪರ್ಕದ ವ್ಯವಸ್ಥೆ ಇದ್ದಾಗ ಅದು ನಗರ ಅಂತ ಹೇಳಿ ಕರೆಸ್ಕೊಳ್ತೈತಿ. ಆಮೇಲೆ ಸೇವಾ ಸೌಲಭ್ಯವನ್ನು ಹೊಂದಿರತಕ್ಕಂಥ ಪ್ರದೇಶ ಆಗಿರಬೇಕು. ಹೀಗೆ ಎಲ್ಲಾ ರೀತಿಯ ಉತ್ತಮವಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಹೊಂದಿರತಕ್ಕಂಥ ಪ್ರದೇಶಗಳನ್ನ ನಗರ ಕೇಂದ್ರಗಳು ಅಥವಾ ನಗರ ಪ್ರದೇಶ ಅಂತಕ್ಕಂಥ ಹೆಸರಿನಿಂದ ನಾವು ಕರಿತೀವಿ. ಹಾಗಾದ್ರೆ ಇವತ್ತು ನಗರಗಳು ಶೀಘ್ರವಾಗಿ ಬೆಳವಣಿಗೆಯನ್ನು ಹೊಂದಲಿಕ್ಕೆ ಕಾರಣ ಏನಪ್ಪಾ ಅಂತ ಅಲ್ಲಿ ಕಂಡು ಬರ್ತಕ್ಕಂಥ ಅತಿ ಹೆಚ್ಚು ಜನಸಂಖ್ಯೆ, ಆ ಜನಸಂಖ್ಯೆನೇ ಒಂದು ಪ್ರಮುಖ ಕಾರಣ ಅಂತ ಹೇಳಿ ನಾವು ಕರಿತೀವಿ. ಹಾಗಾಗಿ ಇದು ನಗರೀಕರಣಕ್ಕೆ ಒಂದು ಮುಖ್ಯವಾಗಿರ್ತಕ್ಕಂಥ ಕಾರಣ ಅಂತ ಹೇಳಿ ಹೇಳ್ಬೋದು. ನಗರಗಳು ಬೆಳವಣಿಗೆಯನ್ನು ಹೊಂದಲಿಕ್ಕೆ ಅದು ಮುಖ್ಯ ಕಾರಣ. ಹಾಗಾಗಿ ಇವತ್ತು ಗ್ರಾಮೀಣ ಪ್ರದೇಶಗಳಿಂದ ಜನರು, ಅಪಾರ ಸಂಖ್ಯೆಯ ಗ್ರಾಮೀಣ ಪ್ರದೇಶದ ಜನರು ನಗರ ಪ್ರದೇಶಗಳಿಗೆ ಇವತ್ತು ಏನ್ ಮಾಡ್ತಾರಪ್ಪ ಅಂತಂದ್ರ ವಲಸೆ ಹೋಗ್ತಕ್ಕಂಥ ಒಂದು ವ್ಯವಸ್ಥೆ ನಮಗೆ ಕಂಡು ಬರ್ತೈತಿ. ಇದಕ್ಕೆ ಪ್ರಮುಖ ಕಾರಣ ಏನಪ್ಪ ಅಂತಂದ್ರ ನಗರ ಪ್ರದೇಶಗಳಲ್ಲಿ ಇರ್ತಕ್ಕಂಥ ಮೂಲ ಸೌಲಭ್ಯಗಳ ಒಂದು ಪ್ರಮುಖ ಕಾರಣ ಅಂತ ಹೇಳಿ ಕರಿಬಹುದು. ಆಮೇಲೆ ಅವು ಏನ್ ಮಾಡ್ತಪ್ಪ ಅಂತಂದ್ರೆ ಜನರನ್ನ ಗ್ರಾಮೀಣ ಪ್ರದೇಶದಿಂದ ನಗರ ಪ್ರದೇಶಕ್ಕೆ ಸೆಳಿತಕ್ಕಂಥ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ತವೆ. ಇದಕ್ಕೆ ಪೂರಕವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಅನೇಕ ರೀತಿಯ ಇರ್ತಕ್ಕಂಥ ಸಮಸ್ಯೆಗಳಿರ್ತವೆ. ಆಮೇಲೆ ಮೂಲ ಸೌಲಭ್ಯಗಳ ಕೊರತೆ ಇರ್ತೈತಿ. ಆವಾಗ ಜನರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಹೊರ ಹೋಗುವಂತ ಅದು ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ನಮಗೆ ಕಂಡು ಬರ್ತೈತಿ. ಹಾಗಾಗಿ ಇವತ್ತು ನಮ್ಮ ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ, ಪ್ರಪಂಚದ ವಿವಿಧ ಪ್ರದೇಶಗಳಲ್ಲಿ ಜನರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೋಗ್ತಕ್ಕಂಥ ನಮಗೆ ಕಂಡು ಬರ್ತೈತಿ. ಇಷ್ಟು ನಗರ ಜನಸಂಖ್ಯೆಯ ವಿಶ್ವದ ಜನಸಂಖ್ಯೆಯ ಪ್ರವೃತ್ತಿಯನ್ನ ನಾವು ನೋಡಿದ್ವಿ. ಇನ್ನು ನೆಕ್ಸ್ಟ್ ನಗರ ವಸತಿಗಳ ಸ್ಥಾನ. ಹಾಗಾದ್ರೆ ನಗರ ವಸತಿಗಳು ಸಾಮಾನ್ಯವಾಗಿ ಎಲ್ಲಿ ಕಂಡು ಬರ್ತಪ್ಪ ಅಂತಂದ್ರೆ ಅನುಕೂಲಕರವಾಗಿರ್ತಕ್ಕಂಥ ಸ್ಥಳದಲ್ಲಿ ಕಂಡು ಬರ್ತವೆ. ಅಂದ್ರೆ ಇವತ್ತೆಲ್ಲ ನಗರಗಳನ್ನ ನೋಡ್ರಿ, ಆ ತಮ್ಮದೇ ಇರತಕ್ಕಂಥ ಅನುಕೂಲಕರವಾಗಿರ್ತಕ್ಕಂಥ ಸ್ಥಳದಲ್ಲಿ ಅವು ನಿರ್ಮಾಣವನ್ನು ಹೊಂದಿರ್ತವೆ. ಆಮೇಲೆ ವಿವಿಧ ಸ್ಥಳ ಹಾಗೂ ವಿವಿಧ ಸನ್ನಿವೇಶಗಳಲ್ಲಿ ಅವು ಏನಾಗಿವಪ್ಪ ಅಂತಂದ್ರೆ ಅಸ್ತಿತ್ವಕ್ಕೆ ಬಂದಿರತಕ್ಕಂಥ ಪ್ರದೇಶಗಳಾಗಿ ನಮಗೆ ಕಂಡು ಬರ್ತಾ ಇದ್ದಾವೆ. ಹಾಗಾದ್ರೆ ಪುರಾತನವಾಗಿರ್ತಕ್ಕಂಥ ಎಷ್ಟೋ ನಗರಗಳು ನದಿ ದಡದಲ್ಲಿನೇ ಇವತ್ತು ಏನಿದೆಪ್ಪ ಅಂತಂದ್ರೆ ಅಸ್ತಿತ್ವಕ್ಕೆ ಬಂದಿರತಕ್ಕಂಥ ನಮ್ಗೆ ಕಂಡು ಬರ್ತೈತಿ. ಉದಾಹರಣೆಗಾಗಿ ನೈಲ್ ನದಿ ಕಣಿವೆ ದಂಡೆ ಮೇಲೆ ಈಜಿಪ್ಟ್ ಅಂತಕ್ಕಂಥ ಬೃಹತ್ ನಗರ ಬೆಳವಣಿಗೆಯನ್ನು ಹೊಂದಿತು. ನಮ್ಮ ಸಿಂಧೂ ನದಿ ಕಣಿವೆಯ ಮೇಲೆ ಭಾರತ ದೇಶ ಉದಯವನ್ನು ಹೊಂದಿರತಕ್ಕಂಥದ್ದನ್ನು ನೋಡ್ತೀವಿ. ಯಾವ ಸಿಕ್ಕಿಯಾಂಗ್ ನದಿ ಕಣಿವೆ ಮೇಲೆ ಚೀನಾ ದೇಶ ಬೆಳವಣಿಗೆಯನ್ನು ಹೊಂದಿರತಕ್ಕಂಥದ್ದನ್ನು ನೋಡ್ಬೋದು. ಆಮೇಲೆ ಮೆಸೊಪೊಟೇಮಿಯಾ ಅಂತಕ್ಕಂಥ ನದಿ ಕಣಿವೆ ದಂಡೆ ಮೇಲೆ ಇರಾಕ್ ಅಂತಕ್ಕಂಥ ದೇಶ ಬೆಳವಣಿಗೆಯನ್ನು ಹೊಂದಿರತಕ್ಕಂಥದ್ದು. ಇನ್ನು ಅನೇಕ ರೀತಿಯಾಗಿರ್ತಕ್ಕಂಥ ನಗರಗಳು ಆ ಮಧ್ಯಯುಗದಲ್ಲಿ ಬಹಳಷ್ಟು ನಗರಗಳು ರಾಜಕೀಯ ಶಕ್ತಿಯ ಕೇಂದ್ರಗಳಾಗಿ ಇವತ್ತು ಬೆಳವಣಿಗೆಯನ್ನು ಹೊಂದಿರತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ನೋಡ್ತೀವಿ. ಇವತ್ತು ಉದಾಹರಣೆಗಾಗಿ ದೆಹಲಿ ನೋಡ್ರಿ, ಆಗ್ರಾ ನೋಡ್ರಿ, ಆಮೇಲೆ ಇನ್ನೂ ಅನೇಕ ರೀತಿಯಾಗಿರ್ತಕ್ಕಂಥ ನಗರಗಳು ವಾಣಿಜ್ಯ ಕೇಂದ್ರಗಳಾಗಿ ಇವತ್ತು ನಮ್ಗೆ ಏನೇಗಪ್ಪ ಅಂತಂದ್ರೆ ಬೆಳವಣಿಗೆಯನ್ನು ಹೊಂದಿರತಕ್ಕಂಥ ನಮಗೆ ಕಂಡು ಬರ್ತಾ ಇದೆ. ಹಾಗಾಗಿ ಇವತ್ತು ಆಧುನಿಕ ನಗರಗಳು ತಮ್ಮದೇ ಆಗಿರ್ತಕ್ಕಂಥ ಕೈಗಾರಿಕಾ ಪ್ರದೇಶಗಳಾಗ್ಯಾವು, ಆಮೇಲೆ ಪ್ರವಾಸಿ ಕೇಂದ್ರಗಳಾಗಿ ಬೆಳವಣಿಗೆಯನ್ನು ಹೊಂದೆವು, ಗಣಿಗಾರಿಕೆಯ ಪ್ರದೇಶಗಳಾಗಿ ಸಮೀಪದಲ್ಲಿ ಕೇಂದ್ರೀಕೃತವಾಗಿರ್ತಕ್ಕಂಥ ಫಲವತ್ತಾಗಿರ್ತಕ್ಕಂಥ ಕೃಷಿ ಭೂಮಿಯನ್ನು ಹೊಂದಿರತಕ್ಕಂಥ ಪ್ರದೇಶಗಳನ್ನು ನಾವು ನೋಡ್ತಾ ಇದ್ದೀವಿ. ಹೀಗೆ ಈ ಅನೇಕ ರೀತಿಯಾಗಿರ್ತಕ್ಕಂಥ ನಗರಗಳು ಉಗಮವಾಗಲಿಕ್ಕೆ ಈ ಎಲ್ಲ ಅಂಶಗಳೇನು ನೋಡಪ್ಪ ಅಂತಂದ್ರೆ ಬೆಳವಣಿಗೆಯನ್ನು ಹೊಂದಿರತಕ್ಕಂಥ ನಮಗೆ ಕಂಡು ಬರ್ತೈತಿ. ಇವತ್ತು ವಿಶ್ವದಲ್ಲಿ 10 ಲಕ್ಷ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ 468 ನಗರಗಳು ಕಂಡು ಬರ್ತವೆ. ಅಂದ್ರೆ 468 ನಗರ ಪ್ರದೇಶಗಳು 10 ಲಕ್ಷ ಜನಸಂಖ್ಯೆ ಹೊಂದಿವೆ. ಈ ಎಲ್ಲಾ ನಗರಗಳಲ್ಲಿ ಇವತ್ತು ನಮ್ಗೆ ಜನಸಂಖ್ಯೆ ಎಷ್ಟಪ್ಪ ಅಂತಂದ್ರೆ 10 ಲಕ್ಷಕ್ಕಿಂತಲೂ ಹೆಚ್ಚು ಇರತಕ್ಕಂಥ ನಮಗೆ ಕಂಡು ಬರ್ತೈತಿ. ಹೀಗೆ ಇವತ್ತು ನಮ್ಮ ಭಾರತ ದೇಶದ ವಿಶ್ವದ ಕೆಲವಿಷ್ಟು ಪ್ರದೇಶಗಳನ್ನು ನಾವು ಆಧುನಿಕವಾಗಿರ್ತಕ್ಕಂಥ ದೊಡ್ಡ ನಗರಗಳು ಅಂತ ಕರಿತೀವಿ. ಆ ಎಲ್ಲಾ ದೊಡ್ಡ ನಗರಗಳು ಉಷ್ಣ ಮತ್ತು ಉಪ ಉಷ್ಣ ವಲಯದ ಪ್ರದೇಶಗಳ ತೀರ ಪ್ರದೇಶಗಳುದ್ದಕ್ಕೂ ಏನೇಗಪ್ಪ ಅಂತಂದ್ರೆ ಬೆಳವಣಿಗೆಯನ್ನು ಹೊಂದಿರತಕ್ಕಂಥ ಪ್ರದೇಶಗಳಾಗಿ ಇವತ್ತು ನಮಗೆ ಕಂಡು ಬರ್ತಾ ಇದ್ದಾವೆ. ಹೀಗೆ ಇವತ್ತು ಎಷ್ಟೋ ನಗರಗಳು ಪರ್ವತ ಇರತಕ್ಕಂಥ ಕೃಷಿ ಭೂಮಿಯ ಪಕ್ಕದಲ್ಲಿ, ಆಮೇಲೆ ನದಿ ದಂಡೆ ಮೇಲೆ, ಇನ್ನು ಅನೇಕ ರೀತಿ ಇರತಕ್ಕಂಥ ಅಗತ್ಯವಾಗಿರ್ತಕ್ಕಂಥ ಸ್ಥಳದಲ್ಲಿ ನಿರ್ಮಾಣವನ್ನು ಹೊಂದಿದ್ದಾವೆ. ಹಾಗಾಗಿ ಆ ರೀತಿ ಇರತಕ್ಕಂಥ ನಗರ ಪ್ರದೇಶಗಳು ಪ್ರಾಚೀನ ಕಾಲದಿಂದಲೂ ಕೂಡ ಇಂದಿನವರೆಗೂ ತಮ್ಮದೇ ಇರತಕ್ಕಂಥ ಸ್ಥಾನವನ್ನ ಉಳಿಸಿಕೊಂಡು ಬಂದಿದ್ದಾವೆ. ಇನ್ನು ನೆಕ್ಸ್ಟ್ ನಗರ ವಸತಿಗಳ ವರ್ಗೀಕರಣ. ನಗರ ವಸತಿಗಳನ್ನ ಯಾವ ರೀತಿಯಲ್ಲಿ ವರ್ಗೀಕರಣ ಮಾಡಿದ್ದಾರೆ ಅನ್ನೋದು ಅಂತಕ್ಕಂಥ ವಿಷಯವನ್ನ ಮುಂದಿನ ಅವಧಿಯಲ್ಲಿ ನೋಡೋಣ. ಧನ್ಯವಾದಗಳು.